ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಯಾವುದು ಇಲ್ದಿರಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇನ್ಸ್ಟೆಂಟಾಗಿ ಕ್ರಿಸ್ಪಿ ಆಗಿರುವಂಥ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿ ಕ್ರಿಸ್ಪಿಯಾಗಿ ಕೇವಲ ಹತ್ತೇ ನಿಮಿಷದಲ್ಲಿ ಈ ದೋಸೆನ ರೆಡಿ ಮಾಡ್ಕೊಳ್ಬೋದು ಹಾಯ್ ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನೆಲ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ ನಾನಿಲ್ಲಿ ಆರರಿಂದ ಏಳು ಬ್ರೆಡ್ ಸ್ಲೈಸಸ್ನ ತಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಈ ಬ್ರೆಡ್ ಸ್ಲೈಸಸ್ನ ಈ ರೀತಿ ಮುರಿದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ದೋಸೆ ವೈಟಾಗಿ ಬೇಕು ಅನ್ನೋ ಹಾಗಿದ್ರೆ ಸೈಡಲ್ಲಿರುವಂಥ ಬ್ರೌನ್ ಪಾಟ್ನ ಕಟ್ ಮಾಡಿಬಿಟ್ಟು ಬೇಕಿದ್ರೆ ಮಧ್ಯದಲ್ಲಿರುವಂಥ ಬರೀ ವೈಟ್ ಪಾಟ್ನ ಯೂಸ್ ಮಾಡ್ಬೋದು ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮೊದಲು ಪೌಡರ್ ಮಾಡಿಕೊಂಡು ಇದರ ಜೊತೆಗೇನೆ ಒಂದು ಕಪ್ಪಷ್ಟು ರವೆ ಹಾಕೊಳ್ತಾ ಇದ್ದೀನಿ ಉಪ್ಮಾ ರವೆ ಆರು ಬ್ರೆಡ್ ಸ್ಲೈಸಸ್ಗೆ ಒಂದು ಕಪ್ ಉಪ್ಮಾ ರವೆ ಕರೆಕ್ಟಾಗಿರುತ್ತೆ ನೀವು ಜಾಸ್ತಿ ತಗೊಳ್ಳೋ ಹಾಗಿದ್ರೆ ರವೆನೂ ಜಾಸ್ತಿ ತಗೊಳ್ಬೇಕು ಹಾಗೆ ಕಾಲು ಕಪ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಕಪ್ ಮೊಸರು ಹಾಕ್ಕೊಳ್ಬೇಕು ಜಾಸ್ತಿ ಉಳಿ ಬಂದಿರೋವಂಥ ಮೊಸರಾದರೆ ಒಳ್ಳೆಯದು ನೀವು ಯಾವುದೇ ರೀತಿ ಇದಕ್ಕೆ ಸೋಡಾ ಎಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ಒಂದು ವೇಳೆ ನೀವು ಫ್ರೆಶ್ ಆಗಿರುವಂಥ ಮೊಸರು ಯೂಸ್ ಮಾಡ್ತಾ ಇದ್ರೆ ಸೋಡಾ ಹಾಕ್ಕೊಳ್ಬೇಕಾಗತ್ತೆ ಈಗ ಅದೇ ಕಪ್ಪಲ್ಲೇ ಎರಡು ಕಪ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟಾಗಿ ಮಿಕ್ಸಿಯಲ್ಲಿ ಹಾಕಿದ್ರೆ ಮಿಕ್ಸಿ ಸ್ಟ್ರಕ್ ಆಗುತ್ತೆ ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಟೋಟಲಾಗಿ ನಾನಿಲ್ಲಿ ಮೂರು ಕಪ್ ನೀರು ತಗೊಂಡಿದ್ದೀನಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ನುಣ್ಣಗೆ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕು ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದ್ದೀನಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೀವು ನಾರ್ಮಲ್ ಆಗಿ ದೋಸೆ ಮಾಡುವಂಥ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ನೋಡಿ ಅದೇ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ನೋಡಿ ಇದು ಪರ್ಫೆಕ್ಟಾಗಿದೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನಾನು ಹುಳಿ ಬಂದಿರುವಂಥ ಮೊಸರು ಯೂಸ್ ಮಾಡಿರೋದ್ರಿಂದ ಅಡುಗೆ ಹಾಕ್ಕೊಳ್ತಾ ಇಲ್ಲ ನೀವು ಫ್ರೆಶ್ ಆಗಿರುವಂಥ ಮೊಸರು ಯೂಸ್ ಮಾಡಿದರೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಕರೆಕ್ಟಾಗಿ ಐದು ನಿಮಿಷ ಆದಮೇಲೆ ದೋಸೆ ಬ್ಯಾಟರ್ ಪರ್ಫೆಕ್ಟ್ ಆಗಿ ರೆಡಿಯಾಗಿರುತ್ತೆ ಈಗ ದೋಸೆ ಮಾಡ್ಕೊಳ್ಳೋದಿಕ್ಕೆ ಗ್ಯಾಸ್ ಮೇಲೆ ಒಂದು ತವಾ ಇಟ್ಬಿಟ್ಟು ಐ ಫ್ಲೇಮ್ನಲ್ಲಿ ಬಿಸಿ ಮಾಡಿ ಎಣ್ಣೆಯಿಂದ ಮೊದಲು ಗ್ರೀಸ್ ಮಾಡ್ಕೊಳ್ಳಿ ದೋಸೆ ಮಾಡ್ಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಮೊದಲು ಕಡಿಮೆ ಮಾಡಿಬಿಟ್ಟು ನಿಧಾನಕ್ಕೆ ಪ್ರೆಷರ್ ಕೊಡ್ತಾ ನಿಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ದೋಸೆನ ಹಾಕ್ಕೊಳ್ಬೋದು ಜಾಸ್ತಿ ಪ್ರೆಷರ್ ಕೊಟ್ಟು ಹಾಕಬೇಡಿ ಆವಾಗ ನೀವು ಯೂಸ್ ಮಾಡುವಂಥ ಸೌಟ್ಗೆ ಆ ಹಿಟ್ಟನ್ನು ಅಂಟ್ಕೊಳತ್ತೆ ಈಗ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ತುಪ್ಪನೂ ಹಾಕೊಳ್ಬೋದು ಹಾಗೆ ದೋಸೆ ತುಂಬ ಕ್ರಿಸ್ಪಿಯಾಗಿರಬೇಕು ಅಂದರೆ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಸಾಫ್ಟ್ ಆಗಿರಬೇಕು ಅಂದರೆ ಮೀಡಿಯಮ್ ಟು ಐ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ನನಗೆ ದೋಸೆ ಕ್ರಿಸ್ಪಿಯಾಗಿದ್ರೆ ಇಷ್ಟ ಆಗುತ್ತೆ ಸೊ ನಾನಿಲ್ಲಿ ಲೋ ಫ್ಲೇಮ್ನಲ್ಲೇ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಈ ದೋಸೆನ ಒಂದೇ ಕಡೆ ಬೇಯಿಸ್ಕೊಳ್ಬೇಕು ಇನ್ನೊಂದು ಕಡೆ ಉಲ್ಟಾ ಮಾಡಿ ಹಾಕಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ದೋಸೆ ಕಲರು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದೇ ಥರ ಇನ್ನೊಂದು ದೋಸೆನೂ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಬಟರ್ ಹಾಕ್ಕೊಳ್ತಾ ಇದ್ದೀನಿ ದೋಸೆಗೆ ಬಟರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ದೋಸೆ ಫುಲ್ಲು ಕ್ರಿಸ್ಪಿಯಾಗಿ ಬರಬೇಕು ಹಾಗೆ ಆಗಿ ಕಲರ್ ಬರಬೇಕು ಅಂದರೆ ನೋಡಿ ತವಾನ ಈ ರೀತಿ ಸುತ್ತು ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಳೋದ್ರಿಂದ ದೋಸೆ ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಕಡೆ ಸಾಫ್ಟು ಒಂದು ಕಡೆ ಕ್ರಿಸ್ಪಿ ಇರೋದಿಲ್ಲ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಕ್ರಿಸ್ಪಿಯಾಗಿರುವಂಥ ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋ ಹಾಕಿದ್ದೆ ಆ ವಿಡಿಯೋನ ತುಂಬ ಜನ ಇಷ್ಟಪಟ್ಟು ಮನೇಲಿ ಟ್ರೈ ಮಾಡಿ ಕಾಮೆಂಟ್ಸ್ ಹಾಕಿದ್ದೀರಾ ತುಂಬಾ ಥ್ಯಾಂಕ್ಸ್ ಇನ್ನು ಕೆಲವರು ಟ್ರೈ ಮಾಡ್ದಿರಾನೆ ನಾವು ಮನೇಲಿ ಮಾಡಿದ್ರೆ ಈ ರೀತಿ ಬರೋದಿಲ್ಲ ಅಂತ ಹೇಳಿ ಕಾಮೆಂಟ್ಸ್ ಹಾಕಿದ್ದೀರಾ ವೀಡಿಯೋನ ಪೂರ್ತಿಯಾಗಿ ನೋಡೇ ಇರೋದಿಲ್ಲ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿರ್ತೀರಾ ಹಾಗೆ ಮನೇಲಿ ಟ್ರೈ ಮಾಡ್ತೀರಾ ದೋಸೆ ಸರಿಯಾಗಿ ಬರೋದಿಲ್ಲ ಸೊ ಪ್ಲೀಸ್ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿಬಿಟ್ಟು ಮನೇಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ದೋಸೆ ಕ್ರಿಸ್ಪಿಯಾಗೂ ಬರುತ್ತೆ ಚೆನ್ನಾಗೂ ಬರುತ್ತೆ ನಾನು ತಿಳಿಸೋ ಅಂಥ ಪ್ರತಿಯೊಂದು ರೆಸಿಪಿನೂ ಸರಿಯಾಗಿ ಬಂದಿಲ್ಲ ಅಂದರೆ ಆ ವಿಡಿಯೋನ ನಾನು ಖಂಡಿತ ಅಪ್ಲೋಡ್ ಮಾಡೋದಿಲ್ಲ ನನಗೂ ಫುಡ್ಡು ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ವ್ಯೂವ್ಸ್ಗೋಸ್ಕರ ನಾನು ವಿಡಿಯೋನ ಹಾಕೋದಿಲ್ಲ ಸೊ ನಾನು ತಿಳಿಸ್ಕೊಡೋ ಅಂಥ ರೆಸಿಪಿಗಳನ್ನ ಯಾವುದೇ ಡೌಟ್ ಇಲ್ದಿರ ನೀವು ಮನೇಲಿ ಟ್ರೈ ಮಾಡ್ಬೋದು ಹಾಗಾದರೆ ಇವತ್ತಿನ ವಿಡಿಯೋ ಇಷ್ಟೇ ಕ್ರಿಸ್ಪಿಯಾಗಿರುವಂಥ ಬ್ರೆಡ್ ದೋಸೆ ರೆಡಿಯಾಗಿದೆ ನಾನಿದ ಚಟ್ನಿ ಪುಡಿ ಜೊತೆಲಿ ಸರ್ವ್ ಮಾಡಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಬೇಕಿದ್ದರೆ ಕಾಯಿ ಚಟ್ನಿ ಜೊತೆಲೂ ಸರ್ವ್ ಮಾಡ್ಬೋದು ಚಟ್ನಿ ಪುಡಿ ರೆಸಿಪಿ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಬೇಕಿದ್ದರೆ ನೀವು ನೋಡ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಶೇರ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು